ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿನ ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೀನಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಜೊತೆಗೆ ಕಡಿಮೆ ಆಗ್ತೈತಿ ಬರ್ರಿ ಹಾಗಾದ್ರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೆಂಗೆ ಮಾಡೋದು ಅಂತ ನೋಡೋನು ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡಕ್ಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದು ತಲುಪ್ತಾವು ಬರ್ರಿ ಹಾಗಾದ್ರೆ ತಡ ಮಾಡೋದು ಬೇಡ ಹೆಂಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋನು ನಾನಿವತ್ತು ಶೇರ್ ಮಾಡ್ಕೊಳ್ತಾ ಇರುವಂಥ ರೆಸಿಪಿ ಕದಂಬ ಚಟ್ನಿ ತುಂಬಾ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ನಾವು ಹೋಟೆಲಲ್ಲೆಲ್ಲ ಹೋದಾಗ ಕದಂಬ ಚಟ್ನಿನೇ ಕೊಡೋದು ಹೆಚ್ಚಾಗಿ ಇಡ್ಲಿ ಜೊತೆ ನಾವು ಪಾರ್ಸಲೆಲ್ಲ ತೊಗೊಂಡಾಗ ರೋಡ್ ಸೈಡ್ ಪಾರ್ಸಲ್ಗೆಲ್ಲ ನಾವು ಇಡ್ಲಿ ತೊಗೊಂಡಾಗ ಇದೇ ಚಟ್ನಿ ಕೊಡೋದು ದೋಸೆ ಇಡ್ಲಿಗೆ ಪರ್ಫೆಕ್ಟ್ ಚಟ್ನಿ ಅಂತ ಹೇಳ್ಬೋದು ಒಂದೇ ಥರ ಕಾಯಿ ಚಟ್ನಿ ಜೊತೆಗೆ ಇಡ್ಲಿ ಜೊತೆ ಒಂದೇ ಥರ ಸಾಂಬಾರು ತಿಂದು ಬೇಜಾರಾದಾಗ ಈ ಚಟ್ನಿನ ಆರಾಮಾಗಿ ಮಾಡ್ಕೊಬೋದು ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನಾನು ಒಂದು ಪ್ಯಾನ್ಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕಾದಮೇಲೆ ಒಂದು ಚಮಚದಷ್ಟು ಉದ್ದಿನಬೇಳೆ ಸೇರಿಸ್ಕೊಂಡು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ದೊಡ್ಡ ಸೈಜಾಗಿ ಕಟ್ ಮಾಡಿಕೊಂಡು ಇದನ್ನು ಕೂಡ ನಾನು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಲರ್ ಚೇಂಜ್ ಆಗೋವರೆಗೂ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ನಾನು ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಇಂಚಷ್ಟು ಶುಂಠಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಖಾರ ನಿಮ್ಗೆ ಹೇಗೆ ಬೇಕೋ ಹಾಗೆ ನೋಡ್ಕೊಂಡು ಸೇರಿಸ್ಕೊಳ್ಳಿ ಅದಾದಮೇಲೆ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ದೊಡ್ಡ ದೊಡ್ಡ ಸೈಜಾಗಿ ಕಟ್ ಮಾಡಿಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಕೂಡ ಚೂರು ಸಾಫ್ಟ್ ಆಗೋವರೆಗೂ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ನೆಕ್ಸ್ಟು ನಾನು ಎರಡು ಬ್ಯಾಡ್ಗಿ ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ನೆಕ್ಸ್ಟು ಒಂದು ಅರ್ಧ ಹಿಡಿಯಷ್ಟು ಪುದೀನ ಒಂದು ಹೆಸರು ಕರಿಬೇವು ನೆಕ್ಸ್ಟು ನಾನು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಕಾಲು ಹೋಳು ನಿಂಬೆಹಣ್ಣಿನ ಸೈಜಷ್ಟು ಹಣ್ಣನ್ನು ಸೇರಿಸ್ಕೊಂಡು ಒಂದು ನಿಮಿಷ ನಾನು ಲೈಟಾಗಿ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ನಿಮಿಷ ಅದಾದಮೇಲೆ ಎರಡು ಚಮಚ ಹುರಿಗಡ್ಲೇನ ಸೇರಿಸ್ಕೊಂಡಿದ್ದೀನಿ ಅದಾದ ಮೇಲೆ ನೋಡಿ ಚಟ್ನಿ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ತುರಿದಿರೋ ಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಈಗ ಜಸ್ಟು ಒಂದು ಮೂವತ್ತು ಸೆಕೆಂಡ್ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗಿ ಸಣ್ಣ ಉರಿಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈಗಲೇ ಉಪ್ಪನ್ನ ಸೇರಿಸ್ಕೊಂಡಿಲ್ಲ ನೀವು ಬೇಕು ಅಂದರೆ ಇದೇ ಒಗ್ಗರಣೆಯಲ್ಲಿ ಉಪ್ಪನ್ನ ಸೇರಿಸ್ಕೋಬೋದು ನಾನು ಲಾಸ್ಟಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇದಾದ ಮೇಲೆ ನಾನು ಗ್ಯಾಸ್ ಆಫ್ ಮಾಡಿ ಒಗ್ಗರಣೆನ ಒಂದು ಹತ್ತು ನಿಮಿಷ ತನಗಾಗೋಗಿಬಿಡ್ತಾಯಿದ್ದೀನಿ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಒಗ್ಗರಣೆ ಎಲ್ಲ ಚೆನ್ನಾಗಿ ತನಗಾಗಿದೆ ಈಗ ಒಗ್ಗರಣೆನ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾಯಿದ್ದೀನಿ ಕಾಯಿ ಚಟ್ನಿ ಎಲ್ಲ ಮಾಡಿದಾಗ ದೋಸೆ ಇಡ್ಲಿಗೆ ಲಂಚ್ ಬಾಕ್ಸಿಗೆ ಕೊಟ್ಟು ಕಳ್ಸೋಕ್ಕಾಗೋದಿಲ್ಲ ಯಾಕಂದರೆ ಮಧ್ಯಾಹ್ನದ ಹೊತ್ತಿಗೆ ಕಾಯಿ ಚಟ್ನಿ ಕೆಟ್ಟುಬಿಡುತ್ತೆ ಬಟ್ ಈ ಚಟ್ನಿ ಆ ಥರ ಆಗೋದಿಲ್ಲ ನೀವು ಆರಾಮಾಗಿ ಕೊಟ್ಟು ಕಳಿಸ್ಬೋದು ಲಂಚ್ ಬಾಕ್ಸ್ಗೆ ಜೊತೆಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಒಂದೇ ಥರ ಕಾಯಿ ಚಟ್ನಿ ತಿಂದಾಗ ಬೇಜಾರಾಗೇ ಆಗುತ್ತೆ ಮಕ್ಕಳಿಗೂ ಕೂಡ ಆರಾಮಾಗಿ ಈ ಚಟ್ನಿನ ಮಾಡಿಕೊಡ್ಬೋದು ಈಗ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ನಾನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಪ್ಯಾನ್ಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆಕಾದ ಮೇಲೆ ಒಂದು ಅರ್ಧ ಚಮಚಾದಷ್ಟು ಸಾಸಿವೆ ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಎರಡು ಬ್ಯಾಡಗಿ ಮೆಣಸಿನ್ಕಾಯಿನ ನೋಡಿ ಮುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಹೆಸಳು ಕರಿಬೇವು ಸೇರಿಸ್ಕೊಂಡು ಈಗ ಗ್ಯಾಸ್ ಆಫ್ ಮಾಡಿ ನಾನು ಮಿಕ್ಸಿಲಿ ಏನು ನಾನು ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಚಟ್ನಿನ ಒಗ್ಗರಣೆಗೆ ಇದ್ದೀನಿ ನೋಡಿ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಚಟ್ನಿನ ಈಗ ನಾನು ಒಗ್ಗರಣೆ ಮಾಡ್ಕೊಂಡಾಯ್ತು ನೀವು ಬೇಕು ಅಂದರೆ ಇನ್ನೂ ಚೂರು ನೀರು ಸೇರಿಸ್ಕೋಬೋದು ನೀರು ನೀರು ಥರನೂ ಮಾಡ್ಕೋಬೋದು ಇಲ್ಲ ಅಂದರೆ ಇನ್ನೊಂಚೂರು ಗಟ್ಟಿಯಾಗಿಯೂ ಕೂಡ ನೀವು ಮಾಡ್ಕೋಬೋದು ನೋಡಿ ನಮ್ಮ ಕದಂಬ ಚಟ್ನಿ ರೆಡಿ ಆಯಿತು ಪರ್ಫೆಕ್ಟ್ ಅಂತ ಹೇಳ್ಬೋದು ಇಡ್ಲಿ ದೋಸೆಗೆ ನೀವು ಹೊರಗಡೆ ಪಾರ್ಸಲೆಲ್ಲ ತಗೊಳಕ್ಕೆ ಹೋದರೆ ಇಡ್ಲಿಗೆ ಇದೇ ಚಟ್ನಿನ ಕೊಡೋದು ಲಾಸ್ಟಲ್ಲಿ ನಾನು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೊಂದು ಸಾರಿ ಇಡ್ಲಿ ಜೊತೆ ಬೆಳಗ್ಗೆ ಬೆಳಿಗ್ಗೆ ಸಾಂಬಾರು ಚಟ್ನಿ ಎಲ್ಲ ಮಾಡೋಕ್ಕೆ ಟೈಮ್ ಇರೋದಿಲ್ಲ ಅಂಥ ಟೈಮಲ್ಲಿ ಪಟ್ ಅಂಥೇಳಿ ಈ ಕದಂಬ ಚಟ್ನಿನ ಮಾಡ್ಕೋಬೋದು ಸೊ ನೋಡಿದರೆಲ್ಲ ಸ್ನೇಹಿತರೆ ಇವತ್ತಿನ ವಿಶೇಷ ಕದಂಬ ಚಟ್ನಿ ಯಾವ ರೀತಿ ಮಾಡೋದು ಅಂಥೇಳಿ ತುಂಬಾ ರುಚಿಯಾಗಿರುತ್ತೆ ನಮ್ಮನೇಲಂತೂ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಈ ಚಟ್ನಿನ ಕಾಯಿ ಚಟ್ನಿಗಿಂತ ನಾನು ಹೆಚ್ಚಾಗಿ ಇದನ್ನೇ ಮಾಡೋದು ಜೊತೆಗೆ ದೋಸೆ ಮಾಡಿದಾಗ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡೋಕ್ಕೂ ಅಷ್ಟೊಂದು ಟೈಮ್ ಇರೋಲ್ಲ ಕೆಲವೊಂದು ಟೈಮಲ್ಲಿ ಆರಾಮಾಗಿ ಅವಸರದಲ್ಲಿರುವಾಗ ಈ ಕದಂಬ ಚಟ್ನಿನ ಮಾಡ್ಬೋದು ಅಥವಾ ಒಂದೇ ಥರ ಚಟ್ನಿ ತಿಂದು ಬೇಜಾರಾದಾಗ ಈ ಚಟ್ನಿನ ನೀವು ಟ್ರೈ ಮಾಡ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ರೆಸಿಪಿಯಲ್ಲಿ ಒಂದಾಗಿರುವಂತಹ ಕದಂಬ ಚಟ್ನಿ ಯಾವ ರೀತಿ ಮಾಡ್ಬೋದು ಅಂತ ನೀವು ಕೂಡ ಈ ಕದಂಬ ಚಟ್ನಿನ ಟ್ರೈ ಮಾಡಿ ನೋಡಿ ಹಾಗೆ ಏನೇ ಅನಿಸಿದರೂ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗೋಣ ಮತ್ತಷ್ಟು ಹೊಸ ಈಸಿ ರೆಸಿಪಿಗಳ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ